ಟಿಪ್ಪು ಸುಲ್ತಾನ ವೀರನೂ ಅಲ್ಲ, ಶೂರನೂ ಅಲ್ಲ, ಅವರೊಬ್ಬ ಪುಕ್ಕಲ ಅಂತ. ಸಿದ್ದರಾಮಯ್ಯ ಅವರ ತಮ್ಮ. ನೀವು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಸೋತದಲ್ಲ, ಕೋಲಾರದಲ್ಲೂ ಸೋಲ್ತೀರಿ. ಕಲಾಮಂದಿರ ಇರೋದು ಧನಮಾಂಸ ತಿನ್ನಕ ಅಲ್ಲ, ಕಲೆಯ ಪ್ರದರ್ಶನಕ. ಸಿದ್ದರಾಮಯ್ಯನೇ ಒಂದು ವಸ್ತು, ಅವರನ್ನು ಇಟ್ಕೊಂಡು ನಾಟಕ ಮಾಡಿದರೆ ಆ ನಾಟಕ ಚೆನ್ನಾಗಿ ಓಡ್ತದೆ. ಗೂಂಡಾಗಳು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರ ಚೇಲರು ನಮ್ಮ ರಂಗಾಯಣಕ್ಕೆ ನುಗ್ಗಿ ಎಲ್ಲಿ ಕಾರ್ಯಪ್ಪ, ಎಲ್ಲಿ ಇನ್ನೊಬ್ಬ ನಿರ್ದೇಶಕ ಅಂತೇಳಿ ದಾಂಧಲೆ ಮಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೆ ಅಡ್ಡಂಡ ಕಾರ್ಯಪ್ಪ, ಮೈಸೂರು ರಂಗಾಯಣದ ನಿರ್ದೇಶಕ, ಅತಿ ಹೆಚ್ಚು ವಿವಾದಾತ್ಮಕವಾದಂಥ ಟಿಪ್ಪು ನಿಜ ಸ್ವರೂಪವನ್ನು ಇಡೀ ಕರ್ನಾಟಕಕ್ಕೆ ತೋರಿಸಿಕೊಟ್ಟಿರುವಂಥ ರಂಗಕರ್ಮಿ, ದಾರ್ಷ್ಟ್ಯವನ್ನು ಮೆರೆದಂಥ ರಂಗಕರ್ಮಿ. ಯಾವ ರಂಗಾಯಣ ಎಡಪಂಥೀಯರ ಸೊತ್ತಾಗಿತ್ತೋ ಅದನ್ನು ಎಡಪಂಥೀಯರಿಂದ ಬಿಡಿಸಿ ಸತ್ಯ ಏನು ಅಂತ ಪ್ರತಿಷ್ಠಾಪನೆ ಮಾಡಿದಂಥ, ಪ್ರತಿಪಾದನೆ ಮಾಡಿದಂಥ ರಂಗಕರ್ಮಿ. ನಿರಂತರವಾಗಿ ಅವ್ರನ್ನ ಓಡಿಸುವಂಥ ಕೆಲಸ ನಡೀತಾ ಇದೆ. ಮೈಸೂರನ್ನು ವಸಾಹತು ಮಾಡಿಕೊಂಡಂಥವ್ರು, ರಂಗಾಯಣವನ್ನು ವಸಾಹತು ಮಾಡಿಕೊಂಡವರಲ್ಲಿ ಕಸಿವಿಸಿ ಉಂಟು ಮಾಡಿದವರು ಅಡ್ಡಂಡ ಕಾರ್ಯಪ್ಪ. ಅಡ್ಡಂಡ ಕಾರ್ಯಪ್ಪ ಅವ್ರ ಜೊತೆ ನಾವು ಹಿಂದಿನ ಸಂಚಿಕೆಯಲ್ಲಿ ತುಂಬ ಮಾತಾಡಿದ್ದೀವಿ. ಆದರೆ ಈಗ ಟಿಪ್ಪುವಿನ ನಿಜ ಕನಸುಗಳ ಜೊತೆ ಬೇರೆ ವಿಷಯಗಳ ಕುರಿತು ಇವತ್ತು ಚರ್ಚೆ ಮಾಡೋಣ. ನಮಸ್ಕಾರ ಅಡ್ಡಂಡ ಕಾರ್ಯಪ್ಪ ಅವರೇ. ನಮಸ್ತೆ. ನೀವು ಹೇಗಾದರೂ ಮಾಡಿ ರಂಗಾಯಣವನ್ನು ತೊರೆದು ವಾಪಸ್ಸು ಕೊಡಗಿಗೆ ಹೋಗಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ನಡೀತಾ ಇದೆ. ಮೊನ್ನೆ ದೊಡ್ಡದಾದಂಥ ಮೆರವಣಿಗೆಯನ್ನು ಕೂಡ ಮಾಡಲಾಯಿತು, ಪ್ರತಿಭಟನೆಯನ್ನು ಕೂಡ ಮಾಡಲಾಯಿತು. ಏನು ಇದರ ಹಿನ್ನೆಲೆ ಮತ್ತು ಅದಕ್ಕೆ ನೀವು ತೋರಿಸಿದಂಥ ಪ್ರತಿಕ್ರಿಯೆ ಏನು? ಇದೊಂದು ತಮಾಷೆಯ ಸಂಗತಿ. ಯಾಕೆಂತ ಹೇಳಿದ್ರೆ, ಏನು ರಂಗಾಯಣದ ಅಥವಾ ನನ್ನ ವಿರುದ್ಧ ಪ್ರತಿಭಟನೆ ಅಂತ ಬಂದವರು, ಅವರಿಗೆ ಖಚಿತವಾಗಿ ಗೊತ್ತಿತ್ತು ನಾನು ರಂಗಾಯಣದಲ್ಲಿ ಇಲ್ಲ, ನಾನು ಟಿಪ್ಪು ನಿಜ ಕನಸುಗಳ ನಾಟಕದ ಕುರಿತಾಗಿ ಅದರ ನಿಮಿತ್ತ ನಾನು ಪ್ರವಾಸದಲ್ಲಿದ್ದೆ. ಅವರು ಪ್ರತಿಭಟನೆ ಅಂತ ಹೇಳಿ ಮಾಡಿದ ದಿವಸ ನಾನು ಶಿವಮೊಗ್ಗದ ನಾಟಕ ಪ್ರದರ್ಶನದಲ್ಲಿ ಬ್ಯುಸಿಯಾಗಿದ್ದೆ. ಇದು ಚೆನ್ನಾಗಿ ಗೊತ್ತಿದ್ದು ಕೆಲವು ಗೂಂಡಾಗಳು, ಅದು ಗೂಂಡಾಗಳು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರ ಚೇಲರು ನಮ್ಮ ರಂಗಾಯಣಕ್ಕೆ ನುಗ್ಗಿ ಎಲ್ಲಿ ಕಾರ್ಯಪ್ಪ, ಎಲ್ಲಿ ಇನ್ನೊಬ್ಬ ನಿರ್ದೇಶಕ ಅಂತೇಳಿ ದಾಂಧಲೆ ಮಾಡಿದ್ದಾರೆ. ಇದು ನನಗೆ ತಮಾಷೆ ಅನ್ನಿಸಿದ್ದು. ಏಕೆಂದರೆ ಇದು ಪುಕ್ಕಲರ ಒಂದು ವಿಚಾರ. ಮತ್ತು ನಾನು ನನ್ನ ನಾಟಕದಲ್ಲಿ ಹೇಳ್ತಾ ಬಂದಿದ್ದೆ, ಟಿಪ್ಪು ಸುಲ್ತಾನ ವೀರನೂ ಅಲ್ಲ, ಶೂರನೂ ಅಲ್ಲ, ಅವರೊಬ್ಬ ಪುಕ್ಕಲ ಅಂತ. ಸಿದ್ದರಾಮಯ್ಯ ಅವರ ತಮ್ಮ, ಅವರ ಪುಕ್ಕಲ ಗ್ಯಾಂಗ್ ಈ ಕೃತ್ಯ ಮಾಡಿದೆ. ಇದಕ್ಕೆ ನಾನು ಹೆದರೋದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಹೆದರೋನಾಗಿದ್ದರೆ ನಾನು ಓಡಿ ಹೋಗುತ್ತಿದ್ದೆ ಎಂದೋ. ನಾನು ಕೊಡಗಿನಿಂದ ಬಂದವನು ಅಂತ ಪದೇ ಪದೇ ಹೇಳ್ತಿದ್ದೇನೆ. ಕೊಡಗಿನವರು ಎಂದೂ ಪುಕ್ಕಲರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಆತ ಏನಾದರೂ ಪುಕ್ಕಲನಾದರೆ ಅವನು ಕೊಡಗಿನವನು ಅಲ್ಲ, ಅವನ ರಕ್ತ ಬೇರೆಯಲ್ಲಿದ್ದು ಅಂತ ನಾವು ಸಂಶಯ ಪಡಬೇಕಾಗ್ತದೆ. ಖಂಡಿತವಾಗಿಯೂ ನಾನು ಪುಕ್ಕಲನಲ್ಲ. ಆ ರಂಗಾಯಣವನ್ನು ಗಟ್ಟಿಗೊಳಿಸಬೇಕು, ಈ ಪಟಭದ್ರ ಹಿತಾಸಕ್ತಿಗಳಿಂದ ರಕ್ಷಣೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದಲೇ ಬಂದಿದ್ದೇನೆ. ಹಾಗಾಗಿ ಮೊನ್ನೆ ನಡೆದ ಘಟನೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಒಂದು ನಾಟಕದ ವಿಚಾರ. ಆ ನಾಟಕ ಸಾಂಬಶಿವ ಪ್ರಹಸನ ಅಂತೇಳಿ, ನನ್ನ ಒಬ್ಬ ಶಿಷ್ಯ ಕಾರ್ತಿಕ್ ಉಪಮನ್ಯು ಅಂತೇಳಿ ಉದಯೋನ್ಮುಖ ಒಬ್ಬ ನಿರ್ದೇಶಕ, ನಾಟಕದ ಡಿಪ್ಲೊಮಾ ಮಾಡಿಕೊಂಡವನು, ಅವನು ಆ ನಾಟಕವನ್ನು ನಿರ್ದೇಶನ ಮಾಡಿದ್ದಾನೆ. ಆ ನಾಟಕದ ಪುಸ್ತಕದಲ್ಲಿ ಇದರ ಪರ್ಮಿಷನ್ ಪಡಿಬೇಕು ಅಂತ ಇರಲಿಲ್ಲ. ಆ ಕಾರಣಕ್ಕಾಗಿ ಆತ ಗೌರವಾನ್ವಿತ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಅನುಮತಿಯನ್ನು ಪಡೆದಿರಲಿಲ್ಲ. ಆದರೆ ಅನುಮತಿ ಪಡೆಯದೆ ಅನೇಕ ನಾಟಕ ಪ್ರದರ್ಶನಗಳನ್ನು ಮಾಡಿದ್ದಾವೆ. ಕಂಬಾರರ ನಾಟಕಗಳನ್ನು ಅನುಮತಿ ಪಡೆಯದೆ ಮಾಡಿದ್ದಾರೆ. ಆದರೆ ಆ ಗೌರವಾನ್ವಿತರು ಅದನ್ನು ಪ್ರಶ್ನೆ ಮಾಡಲಿಲ್ಲ. ಆದರೆ ಅವರಿಗೆ ಯಾರೋ ತಪ್ಪು ಸಂದೇಶ ಕಳಿಸಿದ್ದಾರೆ. ಹಾಗಾಗಿ ಇದೊಂದು ವಿವಾದ ತತ್ತರ ಬಿಂಬಿಸಲು ಈ ಸಿದ್ದರಾಮಯ್ಯನ ಗ್ಯಾಂಗಿನವರು ಪ್ರಯತ್ನ ಪಡಿಸಿದ್ದಾರೆ. ಸಾಂಬಶಿವ ಪ್ರಹಸನ ನಾಟಕದಲ್ಲಿ ಒಬ್ಬ ರಾಜ, ಆ ರಾಜ ನಿದ್ದೆ ಮಾಡ್ತಾನೆ, ಅನೇಕ ಭಾಗ್ಯಗಳನ್ನು ಕೊಡ್ತಾನೆ. ಆದರೂ ಭಾಗ್ಯಗಳನ್ನೆಲ್ಲ ಕೊಟ್ಟು ಜನರನ್ನು ಸೋಮಾರಿ ಮಾಡಿ ನೀನೂ ಸೋಮಾರಿ ಅದೆಯಲ್ಲ ಅಂತ ಮಂತ್ರಿ ಪ್ರಶ್ನೆ ಕೇಳ್ತಾನೆ. ಆಗಲಿ ರಾಜ ತೆಕೋ ಈ ಬಾದಾಮಿ ತಿನ್ನು ಅಂದರೆ, ಅಯ್ಯೋ ಬಾದಾಮಿ ಮಾತ್ರ ನನಗೆ ಬೇಡ, ಇದು ಸಿದ್ದರಾಮಯ್ಯನಿಗೆ ಅಂತ ಅವರು ಅಂದ್ಕೊಂಡ್ರು. ಆಗಲಿ, ಸಿದ್ದರಾಮಯ್ಯನವರಿಗೆ ಅಂದ್ಕೊಂಡ್ರು. ಇದೇನು, ಇದನ್ನು ಸ್ಫೋಟಿವಾಗಿ ತೆಗೆದುಕೊಳ್ಳಲಾಗದ ಒಬ್ಬ ರಾಜಕಾರಣಿ ಇದ್ದರೆ, ಅವರ ಗೂಂಡಾಗಳಿದ್ದರೆ, ಅವರ ಚೇಲಾಗಳಿದ್ದರೆ ಈ ಪ್ರಜಾಪ್ರಭುತ್ವಕ್ಕೆ ಏನು ಅರ್ಥ ಬಂತು? ಇವತ್ತು ಸಿದ್ದರಾಮಯ್ಯನವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಿಲ್ಲದಂತೆ ಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ನಿದ್ದೆ ಮಾಡುವುದನ್ನು, ಅವರ ಮಿಮಿಕ್ರಿಯನ್ನು, ಅವರ ಭಾಗ್ಯಗಳನ್ನು, ಅವರ ಶಾದಿ ಭಾಗ್ಯವನ್ನು, ಅವರ ಮಕ್ಕಳನ್ನು ಪ್ರವಾಸಕ್ಕೆ ಕಳಿಸುವಾಗ ಕೆಲವೇ ಮಕ್ಕಳನ್ನು ಆಯ್ಕೆ ಮಾಡಿ ಪ್ರವಾಸಕ್ಕೆ ಕಳಿಸೋದು, ಇನ್ನುಳಿದ ಮಕ್ಕಳು ಅವರಿಗೆ ಟಾಟಾ ಮಾಡೋದು, ಮತ್ತು ಯಾವ್ಯಾವುದೋ ಭಾಗ್ಯ ಅಂಥೇಳಿ ಕೊಟ್ಟು ಜನರನ್ನು ಸೋಮಾರಿ ಮಾಡಿದ್ದು ನಿಜ. ಮತ್ತು ಲಿಂಗಾಯತ ವೀರಶೈವ ಅಂತ ಆ ಜನಾಂಗವನ್ನೇ ಒಡೆದು ಚಂದ ನೋಡಿದ್ದು, ಮತ್ತು ಅಹಿಂದ ಅಂಥೇಳಿ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಅಂಥೇಳಿ ಒಕ್ಕಲಿಗರನ್ನು, ವೀರಶೈವರನ್ನು, ಕೊಡವರಾದಿಯಾಗಿ ಎಲ್ಲರನ್ನು ದೂರ ಇಟ್ಟು ಜಾತಿ ಒಡೆದದ್ದು, ಇದೆಲ್ಲವನ್ನು ನೋಡಿದಾಗ ಯಾವ ನಾಟಕಕಾರನಿಗೆ ಇಂಥ ವಸ್ತು ಸಿಗೋದಿಲ್ಲ ಹೇಳಿ? ಸಿದ್ದರಾಮಯ್ಯನೇ ಒಂದು ವಸ್ತು, ಅವರನ್ನು ಇಟ್ಕೊಂಡು ನಾಟಕ ಮಾಡಿದರೆ ಆ ನಾಟಕ ಚೆನ್ನಾಗಿ ಓಡ್ತದೆ. ಹಾಗಾಗಿ ಅವರ ಚೇಲರಿಗೆ ಇನ್ನಿಲ್ಲದಂತೆ ಇವತ್ತು ಅವರು ಸಿದ್ದುವಿನ ನಿಜ ಮುಖಗಳು ಅಂತ ಹೇಳಿ ಯಾವುದೋ ಒಂದು ಪುಸ್ತಕ ಬಂತು ಹೇಳಿದರೆ ಓಡಿ ಹೋಗಿ ಸ್ಟೇ ತಂದಿದ್ದಕ್ಕೆ, ಏಕೆ ಸ್ಟೇ ತಂದಿದ್ದು? ನೋಡಲಿ, ಸತ್ಯವಂತರ ಎಲ್ಲ ಚರಿತ್ರೆಯನ್ನು ನೋಡಲಿ. ಈಗ ನಾವು ಟಿಪ್ಪು ಮಾಡ್ತಾ ಇಲ್ವಾ? ನೋಡಲಿ. ಈ ಭಯ ಏಕೆ? ಆ ಗೂಂಡಾಗಳು ಮಧ್ಯರಾತ್ರಿಯೂ ಬಂದಿದ್ದಾರೆ, ಕುಡಿದು ಬಂದಿದ್ದಾರೆ, ಇಂಥವರನ್ನು ಸಾಕಿಕೊಂಡಿದ್ದಾರೆ ಮೈಸೂರಿನಲ್ಲಿ. ಈ ಮೈಸೂರು ಪ್ರಾಂತ್ಯದಲ್ಲಿ ಟಿಪ್ಪು ಸುಲ್ತಾನನೂ ಆಳಿದ್ದ, ಸಿದ್ದರಾಮಯ್ಯನವರು ಆಳಿದ್ದ, ಇಬ್ಬರು ಅಣ್ಣ ತಮ್ಮಂದಿರು. ಇದೇ ನಮಗೆ ಗೊಂದಲವಾಗಿದ್ದು. ಇಂಥ ಮತಾಂಧ ಶಕ್ತಿಗಳೇ ಮುಂದೊಂದು ದಿನ ಏನಾಗಬಹುದು? ಪಿ ಎಫ್ ಐಯನ್ನು ವಾಪಸ್ ತೆಗೆದದ್ದು ಯಾರು? ಸಿದ್ದರಾಮಯ್ಯನವರು. ಪಿ ಎಫ್ ಐ ಅವರ ಮೇಲೆ ಇದ್ದ ಕೇಸುಗಳು ಯಾವುದು? 307 ಅಲ್ವಾ? ಕೊಲೆ, ಅಟೆಂಪ್ಟ್ ಟು ಮರ್ಡರ್ ಅಲ್ವಾ? 307 ಅಂದರೆ ಬಸ್ಸಿಗೆ ಬೆಂಕಿ ಕೊಟ್ಟದಲ್ವಾ? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟದಲ್ವಾ? MLA ಮನೆಗೆ ಬೆಂಕಿ ಕೊಟ್ಟದಲ್ವಾ? ಇವರು ಏನು ರೈತರ? ಇವರೇನು ಕಾರ್ಮಿಕರ? ಅಥವಾ ಇವರೇನು ಸಮಾಜ ಸೇವಕರ? ಅಥವಾ ಸಮಾಜದ ಉದ್ಧಾರಕ್ಕಾಗಿ, ಶಿಕ್ಷಣಕ್ಕಾಗಿ, ಅಥವಾ ಅಂಗನವಾಡಿ ಕಾರ್ಯಕರ್ತರಿಗಾಗಿ, ಅಥವಾ ಇನ್ಯಾವುದೋ ಕೂಲಿ ಕಾರ್ಮಿಕರಿಗಾಗಿ ಇವರು ಪ್ರತಿಭಟನೆ ಮಾಡಿದ? ಕ್ರಿಮಿನಲ್ಗಳು, ಕೊಲೆ ಕೇಸುಗಳು, ಕೊಲೆ ಪ್ರಯತ್ನಗಳು, ಬೆಂಕಿ ಪ್ರಕರಣಗಳು, ಲೂಟಿ ಪ್ರಕರಣಗಳು, ಕಳ್ಳತನಗಳು, ಮೋಸ, ವಂಚನೆ, ಈ ಕೇಸುಗಳ PFI ಅನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ವಾಪಸ್ ತೆಗೆದುಕೊಂಡಿದ್ದು ಒಬ್ಬ ಮುಖ್ಯಮಂತ್ರಿ. ಏನಾಗ್ಬೋದು ನಮ್ಮ ದೇಶ? ಚಂದ ಇದೆಯಲ್ಲ ಕಾಂಗ್ರೆಸ್ಸಿಗರೇ? ಯೋಚನೆ ಮಾಡಿ. ನಾನು ಅವತ್ತೇ ಹೇಳಿದ್ದೆ, ಸಿದ್ದರಾಮಯ್ಯನವರ ಒಳಗಿನ ದ್ವೇಷ ಇರೋದು BJP ಮೇಲೆ ಅಲ್ಲ, DK ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಮೇಲೆ. ದಲಿತರು ಮುಖ್ಯಮಂತ್ರಿ ಆಗಬಾರ್ದು, ಒಕ್ಕಲಿಗರು ಮುಖ್ಯಮಂತ್ರಿ ಆಗಬಾರ್ದು, ವೀರಶೈವರು ಮುಖ್ಯಮಂತ್ರಿ ಆಗಬಾರ್ದು ಅಂತ. ನಾನು ರಾಜಕೀಯ ವ್ಯಕ್ತಿಯಲ್ಲ, ರಾಜಕೀಯ ಮಾತಾಡ್ತಿರೋದು ಅವರ ಚೇಲಗಳಿಗಾಗಿ. ನಾಟಕ ಮಾಡಿದ್ದಕ್ಕೆ ನುಗ್ಗಿದ್ರಲ್ಲ ನಾನಿಲ್ಲದ ವೇಳೆ. ಎಲ್ಲಿ ಕಾರ್ಯಪ್ಪ, ಎಲ್ಲಿ ಕಾರ್ಯಪ್ಪ? ಕಾರ್ಯಪ್ಪ ಶಿವಮೊಗ್ಗದಲ್ಲಿ ಅಂತ ಗೊತ್ತಿತ್ತು, ಅದಕ್ಕಾಗಿ ಎಲ್ಲಿ ಕಾರ್ಯಪ್ಪ, ಎಲ್ಲಿ ಕಾರ್ಯಪ್ಪ? ಈಗ ಇದ್ದೇನಲ್ಲ, ಯಾಕೆ ಬರಲಿಲ್ಲ? ಇನ್ನೂ ಇವತ್ತು ಕಿರುಕುಳ ಮಾಡಿದ್ದಾರೆ. ಇವತ್ತು ಕಿರುಕುಳ, ಒಬ್ಬ ರಿಟೈರ್ಡ್ ನಮ್ಮ ರಂಗಾಯಣದ ಕಲಾವಿದರನ್ನು ಕಳಿಸಿ ಇವತ್ತು ಕಿರುಕುಳ ಮಾಡಿದ್ದಾರೆ. ಇವತ್ತು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವತ್ತು ಕೂಡ. ಎಷ್ಟು ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದು? ಆದರೆ ಒಬ್ಬನೇ ಎದುರಿಸ್ತಿದ್ದೀನಿ. ಪೊಲೀಸರು ಬರಲಿ ಬರದಿರಲಿ ಎದುರಿಸ್ತಿದ್ದೀನಿ. ಇವರ ಕಿರುಕುಳ ತಡೆಯೋಕ್ಕಾಗ್ತಿಲ್ಲ. ಇವತ್ತು ಉರಿಯಾಗಿದೆ ಈ ಎಡಪಂಥೀಯರಿಗೆ. ನಾನು ಟಿಪ್ಪು ಸುಲ್ತಾನನ ನಾಟಕವನ್ನು, ಆತನ ಇನ್ನೊಂದು ಮುಖವನ್ನು ತೋರಿಸಬೇಕು ಅಂತ ಹೊರಟಾಗ ಅದೇನು ದೊಡ್ಡ ಸಮಸ್ಯೆ ನಿಮಗೆ? ನೀನೇನೋ ನಾನು ಬನ್ನಿ ಅಂತೇಳಿ ನಿಮ್ಮ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ನಾಟಕ ನೋಡಿಸಿದ್ದೇನಾ? ಇವತ್ತು ಸಾವಿರಾರು ಜನ ಟಿಕೆಟ್ ಶೋಲ್ಡ್ ಔಟ್ ಆಗ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ನೀವೇ ಹೇಳಿ, ಇದಕ್ಕೇನು ಹೇಳ್ತೀರಿ? ಕಾಂತಾರ ಫಿಲ್ಮ್ ಥರ ನಮ್ಮ ರಂಗಭೂಮಿ ಆಗಿದೆ ಇವತ್ತು. ಟಿಪ್ಪು ನಿಜ ಕನಸುಗಳ ನಾಟಕಕ್ಕೆ ಎಲ್ಲಿಯೂ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳುವ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಹೇಗೆ ಸಾಧ್ಯ? ನೀವು ಎಡಪಂಥೀಯರು ಬ್ರೆಕ್ಟು, ಪಕ್ಟು, ಚಕ್ಟು ಅಂತ ಹೇಳ್ಕೊಂಡು ಮಾಡ್ತೀರಲ್ಲ, 30 ಜನ 40 ಜನ ಬರಗೆಟ್ಟು ಹೋಗಿದ್ದೀರಿ. ನಿಜವಾಗಿ ರಂಗಮಂದಿರಕ್ಕೆ ಬಾಡಿಗೆ ಕಟ್ಟಲಿಕ್ಕೆ ನಿಮಗೆ ದುಡ್ಡಿರೋದಿಲ್ಲ. ಆದರೂ ದಮ್ಮಯ್ಯ, ದತ್ತಯ್ಯ ಅಂತ ಹೇಳ್ಕೊಂಡು ಇಲಾಖೆಯ ಕಾರ್ಯದರ್ಶಿಗಳ ಅಲ್ಲಿಂದ ಅನುದಾನ ಪಡ್ಕೊಂಡು ಅನುದಾನಕ್ಕಾಗಿ ನಾಟಕ ಮಾಡ್ತಾ ಇದ್ದೀರಿ. ಹೇಳಿ, ನೀವು NST ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ನಾಟಕ 2 ಶೋಗೆ ನಿಂತು ಹೋಯ್ತಲ್ಲ. 2 ಶೋನ ಟೋಟಲ್ ಆಡಿಯನ್ಸ್ 80, ಫಸ್ಟ್ ಶೋ 40, ಸೆಕೆಂಡ್ ಶೋ 30, ಇನ್ನೊಂದು 10 ನೀವೇ. ನಾಚಿಕೆ ಆಗಬೇಕಲ್ವ ನೀವು? ಇಂಥವ್ರು ಯಾಕೆ? ಇಂಥವ್ರು ಯಾಕಿದ್ದೀರಿ ಹೇಳಿ? ನೀವು ಎಡಪಂಥೀಯರಿಗೆ ನೀವು 50-60 ವರ್ಷ ಮಜಾ ಮಾಡಿದಿರಲ್ಲ, ನಮ್ಮದನ್ನು ನೋಡಿ ಒಂದು ಸ್ಯಾಂಪಲ್ ಹೆಂಗಿರ್ತದೆ ಅಂತ, ಉರಿ ಹೆಂಗಾಗ್ತದೆ ಅಂತ ನೋಡಿ ಸ್ವಲ್ಪ. ನಮಗೆಷ್ಟು ಉರಿಯಾಗಿರ್ಬೋದು ಆಗ? 60 ವರ್ಷ ನೀವು ಉರಿಸಿದಾಗ. ನೀವು ದುಡ್ಡು ತಿಂದುಕೊಂಡು ಉರಿಸೋದು, ನಾವು ದುಡ್ಡು ತಿನ್ನದೇ ಉರಿಸೋದು. ನೀವು ದುಡ್ಡು ತಿಂದಿದ್ದು ಎಷ್ಟೋ ಹಗರಣಗಳು ನಿಮ್ಮ ಸರ್ಕಾರಗಳು. ನಮ್ಮ ನೋಡಿ ಮೋದಿ ಸರ್ಕಾರ. ನಾಚಿಕೆ ಆಗಬೇಕಲ್ವ ನಿಮಗೆ? ಅವ್ರನ್ನ ನೋಡಿದರೆ ನಿಮಗೆ ಅಂಥ ಪ್ರಾಮಾಣಿಕ ಸಿಗ್ತಾನ? ಆದರೂ ನೀವು ಅವನ ಮೇಲೆ ಉರಿ. ಇವತ್ತು ಯಾವುದೋ BBC ಅಂತೇಳಿ ಒಂದು ಸಾಕ್ಷ್ಯ ಚಿತ್ರ ಮಾಡಿದ್ದೇಳಿ, ಓಹೋ, ಎಲ್ಲ ಯೂನಿವರ್ಸಿಟಿಗಳಲ್ಲೂ ನಿಮ್ದು ಇದೇ ಧನಮಾಂಸ ತಿನ್ನುವವ್ರದ್ದು ಪಾರ್ಟಿ. ಕಲಾಮಂದಿರದಲ್ಲಿ ಧನಮಾಂಸ ತಿಂದ್ರಿ. ಕಲಾಮಂದಿರ ಇರೋದು ಧನಮಾಂಸ ತಿನ್ನಕ್ಕ ಅಲ್ಲ, ಕಲೆಯ ಪ್ರದರ್ಶನಕ್ಕೆ. ಅದಕ್ಕೆ ಸಪೋರ್ಟ್ ನೀವು. ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ? ರಂಗಾಯಣದಲ್ಲಿ 32 ವರ್ಷಗಳಿಂದ ಇದನ್ನೇ ಮಾಡ್ತಾ ಬಂದಿರಲ್ಲ, ಬೇರೆ ಏನು ಮಾಡಲೇ ಇಲ್ಲ ನೀವು. ನೀವು ಮಾಡಿದ್ದೆಲ್ಲವೂ ಸಮಾಜ ಸೇವೆಗಾಗಿ. ನೀವು ದುಡ್ಡು ತಿಂದರೂ ಸಮಾಜ ಸೇವೆಗಾಗಿಯೇ. ದುಡ್ಡು ಅಥವಾ ಏನಾದರೂ ನಿಮ್ಮ ವಿಚಿತ್ರಕಾರಿ ಶಕ್ತಿಗಳಿಗೆ ಸಪೋರ್ಟ್ ಕೊಟ್ಟರು ದೇಶ ಸೇವೆಗಾಗಿ. ಇದನ್ನು ಯಾರಿಗೆ ಬೋಂಗ್ ಬಿಡ್ತೀರಿ? ಈಗ ನಾನು ಟಿಪ್ಪು ನಿಜ ಕನಸುಗಳು ನಾಟಕ ಮಾಡೋ ವಿಚಾರಕ್ಕೆ ಬರ್ತೀನಿ. ಟಿಪ್ಪು ನಿಜ ಕನಸುಗಳು ನಾಟಕವನ್ನು 26 ಪ್ರದರ್ಶನ ಮಾಡಿದ್ದೇನೆ. ಎಲ್ಲ ಪ್ರದರ್ಶನಗಳು ತುಂಬಿ ತುಳುಕಿದೆ, ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಈಗ ಯಾಕೆ ನೀವು ಮಾತಾಡೋದಿಲ್ಲ, ಮೌನಕ್ಕೆ ಯಾಕೆ ಜಾರಿದ್ದೀರಿ? ಟಿಪ್ಪುವಿನ ಸತ್ಯ ಬಯಲಾಗಿದೆ ಅಂತನ? ಮೊನ್ನೆ ಒಂದು ದಾಖಲೆ ಸಿಕ್ಕಿದೆ ನನಗೆ. ಟಿಪ್ಪು ಸುಲ್ತಾನ ಆನೆಗುಂದಿಯಲ್ಲಿ, ಹಂಪೆಯಲ್ಲಿ ಹಿಂದೂಗಳ ದೇವಾಲಯಗಳನ್ನು ಒಡೆದದ್ದು, ನಾಶಗೊಳಿಸಿದ್ದನ್ನು ಒಂದು ದೊಡ್ಡ ಪುಸ್ತಕವೇ ಬಂದಿದೆ. ಇದಕ್ಕೇನು ಹೇಳ್ತೀರಿ? ಅವನು ಸರ್ವಧರ್ಮ ಸಮಿಷ್ಠುವ? ಸಿದ್ದರಾಮಯ್ಯನ ಹಾಗೆ ಈ ಟಿಪ್ಪು ಮುಂದೊಂದು ದಿನ ಟಿಪ್ಪುವನ್ನು ಯಾಕೆ ಮೆಚ್ಚುತ್ತಾರೆ? ಯಾಕೆಂದರೆ ಅವನ ಕ್ರಿಯೆಯನ್ನೇ ನೀವು ಮಾಡ್ತಾ ಇರೋದು, ಅದಕ್ಕಾಗಿ ನೀವು ಅವನನ್ನು ಮೆಚ್ಚುತ್ತೀರಿ. ಇದು ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಎಷ್ಟು ದಿವಸ ಅಂತ ಸುಮ್ಮನಿರೋಕ್ಕೆ ಸಾಧ್ಯ? ನೀವು ರಾಜಕೀಯಕ್ಕಾಗಿ ಸುಳ್ಳು ಹೇಳಿಕೊಂಡು, ಚೇಲಗಳನ್ನು ಬಿಟ್ಟುಕೊಂಡು ಸಾಂಸ್ಕೃತಿಕ ವಲಯವನ್ನು ಆಕ್ರಮಣ ಮಾಡೋಕ್ಕೆ ಹೊರಟಿದ್ದೀರಲ್ಲ. ನಿಮಗೀಗ ಅಧಿಕಾರ ಇಲ್ಲದಿದ್ದರೂ ಈ ಆಕ್ರಮಣ ಯಾಕೆ? ನಾಟಕವನ್ನು ನಾಟಕವಾಗಿ ನೋಡಿ. ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಏನು ಮಾಡ್ತೀರಿ? ಆಗ ಮಾಸ್ಟರ್ ಹಿರಣ್ಣಯ್ಯ ಬಟ್ಟೆ ಒಗೆದಾಗೆ ಒಗೆದಿಲ್ವಾ? ಸಿದ್ದರಾಮಯ್ಯನವ್ರನ್ನ ಟೀಕಿಸಿಲ್ವಾ ಮಾಸ್ಟರ್ ಹಿರಣ್ಣಯ್ಯ? ಇಂದಿರಾ ಗಾಂಧಿಯವ್ರನ್ನ ಟೀಕಿಸಿಲ್ವಾ ಮಾಸ್ಟರ್ ಹಿರಣ್ಣಯ್ಯ? ಸೋನಿಯಾ ಗಾಂಧಿಯವ್ರನ್ನ ಟೀಕಿಸಿಲ್ವಾ ಮಾಸ್ಟರ್ ಹಿರಣ್ಣಯ್ಯ? ಜವಾಹರ್ಲಾಲ್ ನೆಹರು ಅವ್ರನ್ನ ಟೀಕಿಸಿಲ್ವಾ ಮಾಸ್ಟರ್ ಹಿರಣ್ಣಯ್ಯ? ಕಿಸಾ ಕುರ್ಸಿಕ ಏನು? ಎಷ್ಟು ಚಲನಚಿತ್ರಗಳು ಬಂದಿವೆ ರಾಜಕೀಯವಾಗಿ, ಎಷ್ಟು ನಾಟಕಗಳು ಬಂದಿವೆ. ಗಾಂಧಿ ವರ್ಸಸ್ ಗಾಂಧಿ ಏನು? ಬಸಲಿಂಗೇನವರು ಡೈರೆಕ್ಟ್ ಮಾಡಿದ್ರಲ್ಲ ಗಾಂಧಿ ವರ್ಸಸ್ ಗಾಂಧಿ, ಗಾಂಧಿಯನ್ನು ಹಿಗ್ಗಾಮುಗ್ಗವಾಗಿ ಟೀಕಿಸಿಲ್ವಾ? ಅದೇಕೆ ಸುಮ್ಮನಿದ್ದೀರಿ? ಆಗ ಆಗ ನೀವು ಮಾಡಿದೆಲ್ಲ ಪ್ರಗತಿಪರ, ಸಮಾಜವಾದ, ದೇಶದ ಚಿಂತನೆ. ಯಾಕೆ ಭಯ ಹೇಳಿ? ಯಾಕೆ ಭಯ? ಟೀಕಿಸಿದರೆ ಯಾಕೆ ಭಯ? ಟೀಕೆಯನ್ನು ಜೀರ್ಣಿಸಿಕೊಳ್ಳಲಾಗದೆ ನೀವೆಂಥ ರಾಜಕಾರಣಿಗಳಿರಿ? ನಿಮ್ಮ ಚೇಲಗಳಿಗೆ ಹೇಳಿ, ಇಂಥದ್ದೆಲ್ಲ ಮಾಡಿದರೆ ನೀವು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಸೋತದಲ್ಲ, ಕೋಲಾರದಲ್ಲೂ ಸೋಲ್ತೀರಿ. ಯಾಕೆಂದರೆ ಇದು ಸೋಲುವವರ ಲಕ್ಷಣ ದಾಳಿ ಮಾಡೋದು, ಗೆಲ್ಲುವವರ ಲಕ್ಷಣ ದಾಳಿ ಮಾಡೋದಲ್ಲ, ತನ್ನ ಮಾತಿನಿಂದ ಸಮರ್ಥಿಸಿಕೊಳ್ಳೋದು.